ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ರಿಯಾಲಿಟಿ ಬೈಟ್ಸ್ ಕರ್ನಾಟಕ ಇವತ್ತು ಮೈಸೂರಿನ ಶಾಂತವೇರಿ ಗೋಪಾಲಗೌಡ ನಗರದಲ್ಲಿ ಒಂದು ಟ್ವೆಂಟಿ ಬೈ ತರ್ಟಿ ಮನೆ ಸೇಲಕ್ಕೆ ಬಂದಿದೆ ಅದ್ರ ಬಗ್ಗೆ ನಾನು ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ತೀನಿ ಅದಕ್ಕೂ ಮೊದಲು ಯಾರಾದರೂ ಇದೇ ಮೊದಲನೇ ಸಲ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ಸೊ ದಟ್ ನಿಮಗೆ ನಾವು ಮಾಡುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ಬರುತ್ತೆ ಸೊ ಆ್ಯಸ್ ಯೂಶ್ವಲ್ ನಾನು ನಿಮಗೆ ಮನೇನ ತೋರಿಸೋದಕ್ಕೂ ಮೊದಲು ಆ ನೈಬರ್ವುಡ್ನಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಸ್ಗಳಾಗಿದೆ ಅಂತ ನಾನು ನಿಮಗೆ ತೋರಿಸ್ಬಿಡ್ತೀನಿ ಸೊ ದಟ್ ಇಟ್ ವಿಲ್ ಬಿ ವೆರಿ ಈಸಿ ಫಾರ್ ಯು ಟು ಅಸೆಸ್ ಆ್ಯಂಡ್ ಅಸರ್ ಟೈಮ್ದ ಕ್ವಾಲಿಟಿ ಆ್ಯಂಡ್ ಕೈಂಡ್ ಆಫ್ ಡೆವಲಪ್ಮೆಂಟ್ ಡನ್ ಇನ್ ದ ನೈಬರ್ವುಡ್ ಫ್ರೆಂಡ್ಸ್ ನೀವೀಗ ಆಲ್ರೆಡಿ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಇದೇ ಮನೆ ಸೇಲ್ಗಿರೋ ಅಂಥದ್ದು ಈ ಮನೆ ಬಂದು ಮೂಡಾ ಅಲಾಟೆಡ್ ಸೈಟ್ನಲ್ಲಿ ಕಟ್ಟಿರುವಂಥ ವೆಸ್ಟ್ ಫೇಸಿಂಗ್ ಮನೆ ಇದು ಫ್ರೆಂಡ್ಸ್ ಯಾರಾದರೂ ಮೂಡಾ ಅಲಾಟೆಡ್ ಲೇಔಟ್ನಲ್ಲೇ ಮನೆ ನೋಡ್ತಿದ್ರೆ ಇದು ಒನ್ ಆಫ್ ದ ಮೋಸ್ಟ್ ಶಾರ್ಟ್ ಆಫ್ಟರ್ ಲೊಕೇಶನ್ನಲ್ಲಿದೆ ಅಂತಲೇ ಹೇಳ್ಬೋದು ಡ್ಯೂ ಟು ಇಟ್ಸ್ ಅಪ್ರಾಕ್ಸಿಮೇಟಿ ಟು ಸಿಟಿ ಆ್ಯಂಡ್ ಬ್ಯಾಂಗ್ಳೂರ್ ಮೈಸೂರು ಹೈವೇ ಆಸ್ ವೆಲ್ ಸಬರ್ ಬಸ್ ಸ್ಟ್ಯಾಂಡಿಂದ ಬರೀ ಒಂಬತ್ತು ಕಿಲೋಮೀಟರ್ ಆಗುತ್ತೆ ಟಿ ನರಸೀಪುರ ರಿಂಗ್ ರೋಡ್ ಜಂಕ್ಷನಿಂದ ಬರೀ ಮೂರು ಕಿಲೋಮೀಟರ್ ಆಗುತ್ತೆ ಹಾಗೆ ಕುಶಾಲ್ ಟ್ರೇಡರ್ಸ್ ಲಲಿತಾದ್ರಿಪುರ ಹತ್ರ ಅಲ್ಲಿಂದ ಜಸ್ಟ್ ನಿಮಗೆ ಒಂಬೈನೂರು ಮೀಟರ್ ಆಗುತ್ತೆ ರಿಂಗ್ ರೋಡಿಂದ ಸರಿ ಬನ್ನಿ ಫ್ರೆಂಡ್ಸ್ ಈಗ ನಾವು ಮನೆ ಒಳಗಡೆ ಹೋಗೋಣ ತಾವೀಗೇನು ಇದ್ದೀರೋ ಇದು ಮೇನ್ ಡೋರ್ ಮೇಡ್ ಆಫ್ ಟೀ ಕೋಡ್ ತಾವೀಗ ನೋಡ್ತಾ ಇರೋ ಅಂಥದ್ದು ಲಿವಿಂಗ್ ಏರಿಯಾ ಈ ಮನೆ ಬಂದು ಫುಲ್ಲಿ ಫರ್ನಿಶ್ಡ್ ಹೌಸ್ ಟಿ ವಿ ಕ್ಯಾಬಿನೆಟ್ ತಾವು ನೋಡ್ತಾ ಇರ್ಬೋದು ಸೊ ಪೇಂಟಿಂಗ್ಸ್ ಆಗಿರ್ಬೋದು ಎಲೆಕ್ಟ್ರಿಕ್ ವರ್ಕ್ ಆಗಿರ್ಬೋದು ವಾಟರ್ ಕನೆಕ್ಷನ್ ಯು ಜಿ ಡಿ ಪ್ರತಿಯೊಂದು ವರ್ಕ್ ಈಗ ಆಲ್ರೆಡಿ ಕಂಪ್ಲೀಟ್ ಆಗಿದೆ ಹಾಗೆ ತಾವು ನೋಡ್ತಾ ಇರ್ಬೋದು ಫ್ಲೋರಿಂಗ್ಗೆ ಗ್ರಾನೇಟ್ ಯೂಸ್ ಮಾಡ್ತಾಯಿದ್ದಾರೆ ತಾವೀಗ ನೋಡ್ತಾ ಇರುವಂಥದ್ದು ದೇವರ ಮನೆ ಇವನ್ ದೇವ್ರ ಮನೆ ಬಾಗಿಲು ಕೂಡ ಟೀ ಕುಡ್ಡಿಂದ ಮಾಡಿದ್ದಾರೆ ಈ ಮನೆಯಲ್ಲಿ ಎರಡು ಬೆಡ್ರೂಮ್ ಇದೆ ಈಗೇನು ನೋಡ್ತಾ ಇದ್ದೀರೋ ಇದು ಚಿಕ್ಕ ಬೆಡ್ರೂಮ್ ಎಂಟ್ರಿ ಆಗಿದ ತಕ್ಷಣ ಅಂದರೆ ರೈಟ್ ಸೈಡ್ ಸಿಗುವಂಥದ್ದು ಆಲ್ರೆಡಿ ವಾರ್ಡ್ರೋಬ್ ಫ್ಯಾನ್ ಫಿಟ್ಟಿಂಗ್ಸ್ ಪ್ರತಿಯೊಂದು ಕೆಲಸ ಇಲ್ಲಿ ಕೂಡ ಆಗಿದೆ ತಾವು ನೋಡ್ತಾ ಇರ್ಬೋದು ಮತ್ತೊಂದು ಮಾಸ್ಟರ್ ಬೆಡ್ರೂಮ್ ಕೂಡ ಇದೆ ಅದನ್ನು ಕೂಡ ನಾನು ನಿಮಗೆ ಮುಂದೆ ವೀಡಿಯೋನಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್ ಈ ಲೇಔಟ್ಗೆ ಹತ್ತಿರದಲ್ಲಿ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಯಾವುದಿದೆ ಅಂತ ನೋಡೋದಾದರೆ ಜಸ್ಟ್ ಒಂದು ಕಿಲೋಮೀಟ್ರ್ ದೂರದಲ್ಲಿ ಮಾರ್ವಲ್ ಪಿ ಯು ಕಾಲೇಜ್ ಇದೆ ಒಂದೂವರೆ ಕಿಲೋಮೀಟರ್ನಲ್ಲಿ ಅಪ್ಕಮಿಂಗ್ ವಿ ಟಿ ಯು ಕ್ಯಾಂಪಸ್ ಇದೆ ಹಾಗೆ ಈಗ ಆಲ್ರೆಡಿ ಎಕ್ಸಿಸ್ಟಿಂಗ್ ಮೈಸಮ್ ಇಂಜಿನಿಯರಿಂಗ್ ಕಾಲೇಜ್ ಹಾಗೂ ತಿರುಮಲ ಪಬ್ಲಿಕ್ ಸ್ಕೂಲ್ ಕೂಡ ಟಿ ನರಸೀಪುರ ರೋಡ್ ಹತ್ತಿರದಲ್ಲೇ ಇದೆ ಸರಿ ಬನ್ನಿ ಫ್ರೆಂಡ್ಸ್ ನಾವೀಗ ಕಿಚನ್ ನೋಡೋಣ ತಾವು ನೋಡ್ತಾ ಇರ್ಬೋದು ಕಿಚನ್ನಲ್ಲಿ ಕೂಡ ಈಗ ಆಲ್ರೆಡಿ ಫರ್ನಿಷಿಂಗ್ ವರ್ಕ್ ಎಲ್ಲ ಮುಗಿದಿದೆ ತಾವು ಕಿಚನ್ ಯುಟೆನ್ಸಿಲ್ಸ್ನ ಸ್ಟೋರ್ ಮಾಡೋದಕ್ಕೆ ಕ್ಯಾಬಿನೆಟ್ಸ್ ಫಿಟ್ಟಿಂಗ್ಸ್ ಎಲ್ಲ ಈಗ ಆಲ್ರೆಡಿ ರೆಡಿ ಇದೆ ಹಾಗೇ ಟ್ಯಾಪ್ಸ್ ಆಗಿರ್ಬೋದು ಸಿಂಕ್ಸ್ ಆಗಿರ್ಬೋದು ಈ ಫಿಟ್ಟಿಂಗ್ಸ್ ಕೂಡ ಮುಗ್ದಿದೆ ಹಾಗೆ ನಿಮಗೆ ಮೇಲ್ಗಡೆ ಕೂಡ ಸ್ಟೋರೇಜ್ ಏರಿಯಾ ಕೊಟ್ಟಿದ್ದಾರೆ ಮತ್ತು ಅದನ್ನು ಕ್ಯಾಬಿನೆಟ್ ಮೂಲಕ ಕವರ್ ಮಾಡಿದ್ದಾರೆ ಈಗೇನು ನೋಡ್ತಾ ಇದ್ದೀರೋ ಇದು ಬಾತ್ರೂಮ್ ಟ್ವೆಂಟಿ ತರ್ಟಿ ಸೈಟ್ನಲ್ಲಿ ಇದನ್ನು ಕನ್ಸಿಡರ್ ಮಾಡೋದಾದರೆ ಭಾಳ ವಿಶಾಲವಾಗಿದೆ ಬಾತ್ರೂಮ್ ಹಾಗೆ ಒಂದು ವೆಸ್ಟರ್ನ್ ಕಮೌಂಟ್ ಕೊಟ್ಟು ನಿಮಗೆ ಶವರ್ ಬಾತ್ಗೆ ಕೂಡ ಪ್ರಾವಿಷನ್ನ ಇಲ್ಲಿ ಕೊಟ್ಟಿದ್ದಾರೆ ಸೊ ಹಾಗೆ ತಾವು ಯುಟಿಲಿಟಿ ಸ್ಪೇಸ್ನಲ್ಲಿ ನೋಡೋದಾದರೆ ನಿಮಗೆ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋದಕ್ಕೂ ಕೂಡ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ ಮತ್ತು ಸೇಫ್ಟಿ ಪರ್ಪಸ್ಗೋಸ್ಕರ ತಮಗೆ ಮೇಲ್ಗಡೆ ಫುಲ್ ಫೆನ್ಸಿಂಗ್ ಕವರ್ ಕೂಡ ಮಾಡಿದ್ದಾರೆ ಸರಿ ಬನ್ನಿ ಈಗ ಮಾಸ್ಟರ್ ಬೆಡ್ರೂಮ್ ನೋಡೋಣ ತಾವಿಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು ಸಿಂಪಲ್ಲಾಗಾದರೂ ಕೂಡ ಭಾಳ ಚೆನ್ನಾಗಿ ಪೇಂಟಿಂಗ್ ಕೆಲಸ ಮಾಡಿದ್ದಾರೆ ಫ್ಯಾನ್ ಫಿಟ್ಟಿಂಗ್ಸ್ ಕೂಡ ಮಾಡಿದ್ದಾರೆ ಹಾಗೆ ವೆಂಟಿಲೇಷನ್ ಕೂಡ ಇಲ್ಲಿ ಒಂದು ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ ನಿಮಗೆ ಮತ್ತು ವಾರ್ಡ್ರೋಬ್ ಕೆಲಸ ಕೂಡ ಈಗ ಆಲ್ರೆಡಿ ಕಂಪ್ಲೀಟ್ ಆಗಿದೆ ಸರಿ ಬನ್ನಿ ಈಗ ಮತ್ತೆ ಲಿವಿಂಗ್ ಏರಿಯಾಗೆ ಹೋಗೋಣ ಲಿವಿಂಗ್ ಏರಿಯಾದಲ್ಲಿ ಒಂದು ಆರ್ಚ್ ಡಿಸೈನ್ ಮಾಡಿ ಹಾಗೆ ಪಿ ಒ ಪಿ ಫಾಲ್ ಸೀಲಿಂಗ್ ವರ್ಕ್ ಕೂಡ ಭಾಳ ಚೆನ್ನಾಗಿ ಮಾಡಿದ್ದಾರೆ ಫ್ರೆಂಡ್ಸ್ ನಿಮಗೆ ಲೇಔಟ್ಗೆ ಭಾಳ ಹತ್ತಿರದಲ್ಲೇ ಯಾವೆಲ್ಲ ಆಸ್ಪಿಟಲ್ಸ್ ಇದೆ ಅಂತ ನೋಡೋದಾದರೆ ನಿಮಗೆ ರಿಂಗ್ ರೋಡ್ನಲ್ಲಿ ನಿರ್ಮಲಾ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇದೆ ಹಾಗೆ ಟಿ ರೋಡ್ ರೋಡ್ನಲ್ಲಿ ರಾಜಶೇಖರ್ ಹಾಸ್ಪಿಟಲ್ ಕೂಡ ಬಹಳ ಹತ್ತಿರದಲ್ಲೇ ಇದೆ ಈಗೇನು ನೋಡ್ತಾ ಇದ್ದೀರೋ ಇದು ಟೆರೇಸ್ ಏರಿಯಾ ತಾವು ಸುತ್ತಮುತ್ತ ನೋಡ್ತಾ ಇರ್ಬೋದು ಬಹಳಷ್ಟು ಮನೆಗಳು ಈಗ ಆಲ್ರೆಡಿ ಕನ್ಸ್ಟ್ರಕ್ಷನ್ ಆಗಿ ವಾಸ ಇದ್ದಾರೆ ಎದುರುಗಡೆ ಕಾಣಿಸ್ತಾ ಇರತಕ್ಕಂಥದ್ದು ಚಾಮುಂಡಿ ಹಿಲ್ಸ್ ಹಾಗೂ ಪೊಲೀಸ್ ಲೇಔಟ್ ಥರ್ಡ್ ಸ್ಟೇಜ್ ಹಾಗೆ ಇಲ್ಲಿ ಓವರ್ ಹೆಡ್ ಟ್ಯಾಂಕ್ ಕೆಳಗಡೆ ಚಿಕ್ಕದಾಗಿ ಒಂದು ಸ್ಟೋರೇಜ್ ಏರಿಯಾ ಕೂಡ ಕೊಟ್ಟಿದ್ದಾರೆ ತಮಗೆ ಬೇಕಿದ್ರೆ ವಾಷಿಂಗ್ ಮಷಿನ್ ಕೂಡ ಇಲ್ಲಿ ಇಟ್ಕೋಬೋದು ಸೊ ಫ್ರೆಂಡ್ಸ್ ಫೈನಲಿ ಮನೆಯ ಪ್ರೈಸ್ ಎಷ್ಟು ಇದೆ ಅಂತ ನೋಡೋದಾದರೆ ಓನರ್ ಕೋಟ್ ಮಾಡ್ತಾ ಇರತಕ್ಕಂಥ ಪ್ರೈಸ್ ಬಂದು ನಲವತ್ತ ಆರು ಲಕ್ಷ ಬಟ್ ನೆಗೋಷಿಯೇಬಲ್ ಇದೆ ಫಾರ್ಟಿ ಸಿಕ್ಸ್ ಲ್ಯಾಕ್ಸ್ ನೆಗೋಷಿಯೇಬಲ್ ಇದೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿ ನಾನು ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿನ ಕೊಡ್ತೀನಿ ಕೊನೆಯದಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿ ವೀಡಿಯೋ